ಎಮ್ಮೆಗಳ ಕಾಟಕ್ಕೆ ಐಟಿಬಿಟಿ ಕಂಪನಿ ಉದ್ಯೋಗಿಗಳು ಹೈರಾಣಾಗಿ ಹೋಗಿದ್ದಾರೆ. ಬೆಂಗಳೂರಿನಲ್ಲಿ ಎಮ್ಮೆಗಳ ವಿರುದ್ಧ ದೂರು ನೀಡಿದ್ದಾರೆ ಟೆಕ್ಕಿಗಳು. ಪ್ರತಿನಿತ್ಯ ಎಮ್ಮೆಗಳಿಂದ ತೊಂದರೆ ಅಂತ ದೂರು ದಾಖಲು ಮಾಡಿದ್ದಾರೆ. ಬೆಳಗಿನ ಸಮಯದಲ್ಲಿ ಆಫೀಸ್ಗೆ ಹೋಗೋಕೂ ಕೂಡ ತೊಂದರೆ ಆಗ್ತಾ ಇದೆ. ನಿತ್ಯ 45 ನಿಮಿಷ ಎಮ್ಮೆಗಳಿಂದ ಟ್ರಾಫಿಕ್ ಜಾಮ್ ಆಗ್ತಿದೆ. ಸರತಿ ಸಾಲಿನಲ್ಲಿ ಮಾರ್ಚ್ ಫಾಸ್ಟ್ ಮಾಡ್ತಾ ರೋಡ್ನಲ್ಲಿ ಎಮ್ಮೆಗಳು ಸಾಕ್ತವೆ. ನಗರದ ಕಸವನಹಳ್ಳಿ ರೋಡ್ನಲ್ಲಿ ಪ್ರತಿನಿತ್ಯ ಇದರಿಂದಾಗಿ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ. ಪಶು ಸಂಗೋಪನಾ ಇಲಾಖೆ ಟ್ರಾಫಿಕ್ ಪೊಲೀಸ್ ಬಿಬಿಎಂಪಿಗೆ ಟ್ಯಾಗ್ ಮಾಡಿ ದೂರು ನೀಡಿದ್ದಾರೆ. ಎಮ್ಮೆಗಳ ಸಮಸ್ಯೆಗೆ ಕ್ರಮ ಕೈಗೊಳ್ಳಲು ಟ್ವಿಟರ್ ಮೂಲಕ ಕಂಪ್ಲೇಂಟ್ ಅನ್ನು ದಾಖಲು ಮಾಡಿದ್ದಾರೆ. ಕಳೆದ 6-7 ತಿಂಗಳಿಂದ ಎಮ್ಮೆ ಸಮಸ್ಯೆಯಿಂದ ಎಂಎನ್ಸಿ ಟೆಕ್ಕಿಗಳು ಕಂಗಾಲಾಗಿ ಹೋಗಿದ್ದಾರೆ. ಹೇಳಿ ಕೇಳಿ ಐಟಿ ಕಂಪನಿಗಳು ಜಾಸ್ತಿ ಇರುವಂತಹ ಪ್ರದೇಶ ಇದು. ಹಾಗಾಗಿ ಇಲ್ಲಿ ಸಹಜವಾಗಿಯೇ ಟ್ರಾಫಿಕ್ ಜಾಮ್ ಇರುತ್ತೆ. ಅಂಥದ್ರಲ್ಲಿ ಅದೇ ಸಮಯಕ್ಕೆ ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಎಮ್ಮೆಗಳು ಸಾಲಾಗಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಟ್ರಾಫಿಕ್ ಜಾಮ್ ಇನ್ನೂ ಹೆಚ್ಚಾಗುತ್ತೆ ಅಂತ. ಹಾಗಾಗಿ ಗಂಟೆಗಟ್ಟಲೆ ರೋಡ್ನಲ್ಲೇ ನಿಲ್ಲಬೇಕಾದಂತಹ ಪರಿಸ್ಥಿತಿ ಇರುತ್ತೆ ಅಂತ ಈಗ ಐಟಿ ಉದ್ಯೋಗಿಗಳು ಕಂಪ್ಲೇಂಟ್ ದಾಖಲು ಮಾಡಿದ್ದಾರೆ. ಸಂಬಂಧಪಟ್ಟ ಇಲಾಖೆಗೆ ಟ್ಯಾಗ್ ಮಾಡಿ ಟ್ವಿಟರ್ ಮೂಲಕ ತಮ್ಮ ದೂರನ್ನು ನೀಡಿದ್ದಾರೆ. ಇಲ್ಲಿ ರಸ್ತೆ ಅನ್ನೋದು ಬಹಳ ತೊಂದರೆ ಆಗಿದೆ. ಸಿಡಿಪಿ 2015 ಪ್ರಕಾರ ಇದು 18 ಮೀಟರ್ ರಸ್ತೆ ಇರಬೇಕು ಕಸನೋಳ್ಳಿ ಮುಖ್ಯ ರಸ್ತೆ. ಅದು ಸುಮಾರು 2 ವರ್ಷದಿಂದ ಅಗಲೀಕರಣ ನಿಂತೋಗಿದೆ. ಅದಲ್ಲದಂಗೆ ಈ ರಸ್ತೆ ಬದಿ ಇರ್ಬೋದು ಫುಟ್ಪಾತ್ ಅಂತ ಏನು ಹೇಳ್ತೀವಿ ಅಲ್ಲೆಲ್ಲ ಪೂರ್ತಿ ಎನ್ಕ್ರೋಚ್ಮೆಂಟು, ಓಡಾಡೋದಕ್ಕೂ ಆಗ್ತಿಲ್ಲ. ಈ ಥರ ತೊಂದರೆಗಳಾಗ್ತಿದೆ. ಅದೆಲ್ಲರ ನಡುವೆ ಇವಾಗ ಏನಂದರೆ ಸುಮಾರು ಇದು 1-10 ವರ್ಷದಿಂದ ನಡೀತಿರೋವಂಥದ್ದು ಈ MMS ಅವರು ದಿನ ಬೆಳಗ್ಗೆ ಸಂಜೆ 10:30 to 11 ಇರ್ಬೋದು, 4 ಗಂಟೆಗೆ ಇರ್ಬೋದು, ಇದೇ ರಸ್ತೆಯಲ್ಲಿ ಈ ಕಡೆಯಿಂದ ಆ ಕಡೆಗೆ ಮೂವ್ ಆಗ್ತಾರೆ. ಜುನಸಂದ್ರದಿಂದ ಕಸವನಹಳ್ಳಿ ಅಥವಾ ಕೈಕೊಂಡ್ರಹಳ್ಳಿ ಕೆರೆಗೆ ಆ ಒಂದು ಟೈಮಲ್ಲಿ ಪೀಕ್ ಅವರ್ಸೆ 11:30, 4:00 ಈ ಸಮಯ ಇರ್ಬೋದು, ಸುಮಾರು 40-45 ನಿಮಿಷ ನಮಗೆ ಪೂರ್ತಿ ಜಾಮ್ ಆಗೋಗುತ್ತೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೃಷ್ಣಮೂರ್ತಿ, ಹೇಳಿ ಕೇಳಿ ಆ ಪ್ರದೇಶದಲ್ಲಿ ಐಟಿ ಕಂಪನಿಗಳು ಹೆಚ್ಚಾಗಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ವಾಹನಗಳು ಓಡಾಡ್ತವೆ, ಸಹಜವಾಗಿಯೇ ಟ್ರಾಫಿಕ್ ಇರುತ್ತೆ. ಅಂಥದ್ರಲ್ಲಿ ಈ ಎಮ್ಮೆಗಳ ಕಾಟದಿಂದ ಇನ್ನೂ ಕೂಡ ಅಲ್ಲಿನ ಉದ್ಯೋಗಿಗಳು ಬೇಸತ್ತಿರುವಂಥದ್ದು ಈಗ ದೂರನ್ನು ಕೂಡ ನೀಡಿದ್ದಾರೆ. ಈ ವಿಚಾರದಲ್ಲಿ ಹೆಚ್ಚಿನ ಅಪ್ಡೇಟ್ಸ್ ಏನು ಸಿಗ್ತಾ ಇದೆ ಕೃಷ್ಣಮೂರ್ತಿ? ರಜನಿ, ರಾಜಧಾನಿ ಬೆಂಗಳೂರು ಈಗಾಗಲೇ ಟ್ರಾಫಿಕ್ ಸಿಟಿ ಅಂತ ಈಗಾಗಲೇ ಕುಖ್ಯಾತಿಯನ್ನ ಸಹ ಪಡ್ಕೊಂಡಿದೆ. ಯಾವುದೇ ರಸ್ತೆಗಳಲ್ಲಿ ಹೋದಂತ ಸಂದರ್ಭದಲ್ಲಿ ತುಂಬಾ ಟ್ರಾಫಿಕ್ ಆಗುತ್ತೆ. ಅದರಲ್ಲೂ ಪ್ರಮುಖವಾಗಿ ITBT ಸೆಕ್ಟರ್ ಅಲ್ಲಂತೂ ತುಂಬಾ ಟ್ರಾಫಿಕ್ ಆಗಿ ಜನ ಕೂಡ ಹೈರಾಣ ಆಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಈಗ ದೊಡ್ಡ ಸಮಸ್ಯೆ ITBT ಉದ್ಯೋಗಿಗಳಿಗೆ ಕೂಡ ಎದುರಾಗಿದೆ. ಪ್ರತಿನಿತ್ಯ ರಸ್ತೆಗಳಲ್ಲಿ ಎಮ್ಮೆಗಳನ್ನ ಬೀಳಾಗ್ತದೆ. ಈ ಎಮ್ಮೆಗಳಿಂದ ನಮ್ಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಕೂಡಲೇ ಬಗೆಹರಿಸಿ ಅಂತ ಪಶುಸಂಗೋಪನೆ ಇಲಾಖೆ BBP ಅಧಿಕಾರಿಗಳಿಗೆ ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಒಂದು ಟ್ಯಾಗ್ ಅನ್ನ ಮಾಡಿ ದೂರನ್ನ ಕೊಡುವಂತ ಪ್ರಯತ್ನವನ್ನ ಐಟಿ ಉದ್ಯೋಗಿಗಳು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆ ಭಾಗದಲ್ಲಿ ITBT ಕಾರಿಡಾರ್, ವೈಟ್ ಫೀಲ್ಡ್, ಕಾರ್ಗೋಡಿ ಸುತ್ತಮುತ್ತ ಏನಿದೆಯೋ ತುಂಬಾ ಯಾವಾಗಲೂ ಕೂಡ ತುಂಬಾ ಸಮಸ್ಯೆ ಆಗ್ತಾ ಇದೆ. ಇನ್ನು ಮೆಟ್ರೋ ಕೂಡ ಆರಂಭ ಆಗಿಲ್ಲ ಆ ಭಾಗದಲ್ಲಿ. ಹೀಗಾಗಿ ಈ ಭಾಗದಲ್ಲಿ ಟ್ರಾಫಿಕ್ ಸಮಸ್ಯೆಗೆ ತುಂಬಾ ಕೈಮೀಡಿತಾ ಇದೆ. ನಾವು ಬೆಳಗ್ಗೆ ಮತ್ತು ಸಂಜೆ ಸರಿಯಾದಂತ ರೀತಿಲಿ ಆಫೀಸ್ಗೆ ಹೋಗಕ್ ಆಗ್ತಾ ಇಲ್ಲ ಅಂತ ಸಾಕಷ್ಟು ಐಟಿ ಉದ್ಯೋಗಿಗಳು ಕೂಡ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಹೀಗಾಗಿ ಸಮಸ್ಯೆಯನ್ನ ಬಗೆಹರಿಸಿಲ್ಲ ಅಂದ್ರೆ ಇನ್ನಷ್ಟು ಸಮಸ್ಯೆ ಆಗ್ತಿದೆ. ನಮ್ಗೆ ತುಂಬಾ ಆಫೀಸ್ ಕಡೆ ಮುಖ ಮಾಡಕ್ ಆಗ್ತಾ ಇಲ್ಲ, ತುಂಬಾ ಲೇಟ್ ಆಗ್ತಾ ಇದೆ ಅಂತ ಕೆಲವು ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ರೆ. ಆದ್ರೆ BBP ಮತ್ತು ಪಶುಸಂಗೋಪನೆ ಇಲಾಖೆ ಯಾವ ರೀತಿ ಅದರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನ ತೀಸ್ಕೊಳ್ಳುತ್ತೆ ಅನ್ನೋ ಕೂಡ ನೋಡಬೇಕಾಗುತ್ತೆ. ಯಾಕಂದ್ರೆ BBP ಅಲ್ಲಿ ಪ್ರತ್ಯೇಕವಾದಂತಹ ಜೋನಲ್ ಆಫೀಸರ್ ಕೂಡ ಇರ್ತಾರೆ, ಜಂಟಿ ಆಯುಕ್ತರು ಕೂಡ ಇದ್ದಾರೆ. ಇಷ್ಟು ಸಮಸ್ಯೆ ರಸ್ತೆಯಲ್ಲಿ ಇಷ್ಟು ಸಮಸ್ಯೆ ಆಗ್ತಾ ಇದ್ರು ಯಾಕೆ ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇಲ್ಲ? ಒಂದ್ ಕಡೆ ಪೊಲೀಸ್ ಇಲಾಖೆಗೂ ಕೂಡ ಆ ಭಾಗದಲ್ಲಿ ತುಂಬಾ ಚಾಲೆಂಜ್ ಕೂಡ ಆಗಿದೆ. ಯಾಕಂದ್ರೆ ಟ್ರಾಫಿಕ್ ಜಾಸ್ತಿ ಆದಂತ ಸಂದರ್ಭದಲ್ಲಿ ಒಂದು ರಸ್ತೆಯಲ್ಲಿ ಎಮ್ಮೆಗಳು ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ವೆಹಿಕಲ್ಸ್ ಬಂದಂತ ಸಂದರ್ಭದಲ್ಲಿ ಸಾರ್ವಜನಿಕರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಮತ್ತೊಂದ್ ಕಡೆ ಪ್ರತಿನಿತ್ಯ ಪೊಲೀಸರಿಗೂ ಕೂಡ ತುಂಬಾ ಸಮಸ್ಯೆ ಆಗ್ತಾ ಇದೆ ಆ ಟ್ರಾಫಿಕ್ ಅನ್ನ ನಿಯಂತ್ರಣ ಮಾಡಬೇಕು ಅನ್ನೋ ಕಾರಣಕ್ಕೆ. ಹೀಗಾಗಿ ಪೊಲೀಸರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಐಟಿ ಉದ್ಯೋಗಿಗಳು ದೂರನ್ನ ಕೂಡ ಕೊಟ್ಟಿದ್ದಾರೆ. ಈ ದೂರಿನ ಆಧಾರದ ಮೇಲೆ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಳುತ್ತಾರೆ ಸಂಬಂಧಪಟ್ಟ ಇಲಾಖೆಗಳನ್ನು ಸಹ ನೋಡಬೇಕಾಗಿರುವಂತದ್ದು. ರಜನಿ, ಥ್ಯಾಂಕ್ ಯು ಕೃಷ್ಣಮೂರ್ತಿ ಮಾಹಿತಿಗೆ. ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.